ಬೆಳ್ತಂಗಡಿಯಾ ನಾರಾವಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಲವು ಬಾರಿ ಒಂದಿಲ್ಲೊಂದು ವಿಷಯಕ್ಕೆ ಎಡವಟ್ಟಿಗೆ ಕಾರಣವಾಗ್ತಿದೆ. ಇಂತಹದೊಂದು ಆರೋಗ್ಯ ಕೇಂದ್ರ ನಮಗೆ ಬೇಡವೇ ಬೇಡ ಅನ್ನೋ ಪರಿಸ್ಥಿತಿಗೆ ಈ ನಾರಾವಿ ಸರ್ಕಾರಿ ಆರೋಗ್ಯ ಕೇಂದ್ರ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ಅಂತಹದೊಂದು ಆಕ್ರೋಶ ಮತ್ತೆ ಹುಟ್ಟಿಕೊಳ್ಳಲು ಕಾರಣ ಏನ್ ಗೊತ್ತಾ? ಈಕೆಯ ಹೆಸರು ಮಮತಾ. ಹೆರಿಗೆಗೆಂದು ಈ ಆಸ್ಪತ್ರೆಗೆ ಬಂದಿದ್ಲು. ಡಾಕ್ಟರ್ ಆನಂದ್ ಎಂಬ ವೈದ್ಯ ಈಕೆಗೆ ನಾರ್ಮಲ್ ಡೆಲಿವರಿ ಆಗುತ್ತೆ, ಡೋಂಟ್ ವರಿ ಎಂದಿದ್ದ. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಂತ ಸಮಯ ದೂಡ್ತಾ ಅಂತಿಮವಾಗಿ ಡೆಲಿವರಿಗೆ ಅಸ್ತು ಅಂದಿದ್ದಾನೆ. ಆದರೆ ಡಾಕ್ಟರ್ ಆನಂದ್ ಬೇಜವಾಬ್ದಾರಿಗೆ ಮಗುವಿನ ಪ್ರಾಣಕ್ಕೂ ಕುತ್ತು ಬರೋ ಪರಿಸ್ಥಿತಿ ಎದುರಾಗಿತ್ತು. ತನ್ನಿಂದಾಗಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಕೂಡಲೇ ಖಾಸಗಿ ಆಸ್ಪತ್ರೆಗೆ ಕಳಿಸಿ ಕೈ ತೊಳೆದುಕೊಂಡಿದ್ದ. ಖಾಸಗಿ ಆಸ್ಪತ್ರೆಯಲ್ಲಿ ಹೇಗೋ ಮಗು ಜನಿಸಿದೆ, ಆದರೂ ಡಾಕ್ಟರ್ ಆನಂದ್ ಮಗುವಿಗೆ ಘಾಸಿಯಾಗುವಂತೆ ಎಡವಟ್ಟು ಮಾಡಿದ್ದು ಮಾತ್ರ ಸ್ಪಷ್ಟವಾಗಿದೆ. ಸದ್ಯ ಮಗು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ಐಸಿಯುನಲ್ಲಿದೆ. ಮತ್ತೆ ಅವರು ಇಲ್ಲಿ ಬದ್ದಿಯಾರಿಗೆ ಹೋಗಿ ಕೇಳಿದ್ರು, ನಾವು ಹೋಗುದಿಲ್ಲ ಬದ್ದಿಯಾರಿಗೆ, ನಾವು ಕಾರ್ಕಳಕ್ಕೆ ಹೋಗ್ತೇವೆ ಅಂತ ಹೇಳಿದ್ರು. ಕಾರ್ಕಳದ ಸ್ಪಂದನ ಕೇಳಿ ಕೇಳಿದ್ರು, ಅಲ್ಲಿ ಹೋಗುದಿಲ್ಲ, ನಾವು ಒಂದಿಗೆ ಅದು ಬೇರೆ ಹೋಗ್ತೇವೆ ಅಂತ ಹೇಳಿದ್ರು. ಬೇರೆ ಲೇಡಿ ಪೇಷಂಟ್ ಹೋಗಿ ಅಂತ ಹೇಳಿದ್ರು ಅವರು. ಹೇಳಿದ್ರು ಈ ಆಸ್ಪತ್ರೆಯಲ್ಲಿ ಒಂದಾದ್ರೂ ವ್ಯವಸ್ಥೆ ನೆಟ್ಟಗಿದೆಯಾ? ಚಿಂದಿಯಾಗಿರುವ ಬೆಡ್ಗಳು, ಅಲ್ಲಲ್ಲೇ ಬಿದ್ದುಕೊಂಡಿರೋ ಹತ್ತಿ ಉಂಡೆಗಳು, ಹಳೆ ಮೆಡಿಸಿನ್ಗಳು ಎಲ್ಲವೂ ವಾಕರಿಕೆಯನ್ನ ಹುಟ್ಟಿಸುವಂತಿದೆ. ಡಾಕ್ಟರ್ ಆನಂದ್ ಪೇಷಂಟ್ಗಳಿಗೆ ಹಣದ ವಿಷಯದಲ್ಲಿ ಕಿರಿಕ್ ಮಾಡೋದು, ಇಲ್ಲೇ ಹೆರಿಗೆ ಆಗಬೇಕು ಅಂತ ಒತ್ತಾಯ ಮಾಡೋದು, ಆಸ್ಪತ್ರೆಯಲ್ಲಿ ಔಷಧಿಯನ್ನ ಕೊಡದೆ ಇದಕ್ಕೆ ಹೊಂದಿಕೊಂಡಿರುವ ರೂಮೊಂದರಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದಾನೆ. ಅಂತ ಡಾಕ್ಟರ್ ನಮ್ಮ ಏರಿಯಾದಲ್ಲಿ ಇರಲೇಬಾರದು. ಯಾಕಂತ ಹೇಳಿದ್ರೆ ನಮ್ಮಂತ ಪಾಪದವರು ಇಲ್ಲಿ ಬರುವುದು ಗವರ್ನಮೆಂಟ್ ಹಾಸ್ಪಿಟಲ್ಗೆ, ತಾವು ನಂಬಿಕೆ ಇಟ್ಟು ಬರುವುದು, ನಮ್ಮಂತರಿಗೆ ದ್ರೋಹ ಮಾಡುವಂತ ಡಾಕ್ಟರ್ ಇರಲೇಬಾರದು. ಸದ್ಯಕ್ಕೆ ನಾಪತ್ತೆಯಾಗಿರುವ ಆನಂದನ ಅವತಾರಕ್ಕೆ ಈ ಬಾರಿ ಬ್ರೇಕ್ ಹಾಕಲೇಬೇಕು ಅಂತ ನಾರಾವಿಯ ಮಂದಿ ಸಿಡಿದು ನಿಂತಿದ್ದಾರೆ. ಖಾಸಗಿ ಆಸ್ಪತ್ರೆಯ ಖರ್ಚು ವೆಚ್ಚಗಳು ದುಬಾರಿ ಅಂತ ಬಡಬಗ್ಗರು ಸರ್ಕಾರಿ ಆಸ್ಪತ್ರೆಯನ್ನ ನಂಬಿಕೊಂಡ್ರೆ ಎಂತಹ ಎಡವಟ್ಟುಗಳು ಅವಘಡಗಳು ಎದುರಿಸಬೇಕಾಗ್ತವೆ ನೋಡಿ. ಆಶಿಷ್ ಅರಸ್, ಸ್ಪಂದನ ನ್ಯೂಸ್, ಬೆಳ್ತಂಗಡಿ.